ವೆಲ್ಕಮ್ ಟು ಸಿಸಾರ್ ಸೆಂಟರ್ ಸಿಸಾರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ, ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಸಾರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಾಗುಣಿತ ಅಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ನುಡಿಯಲ್ಲಿ ಯಾವ ರೀತಿ ಬರಿಬೇಕಂತ ನೋಡೋಣ. ಇಲ್ಲಿ ನಾನು ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಾಂಟ್ ಕ್ಯಾಲಿಬ್ರಿ ಇದೆ, ನಾನು ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ನುಡಿಯನ್ನ ಓಪನ್ ಮಾಡಿದ್ದೀನಿ, ನಂತರ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಾಂಟ್ ಚೇಂಜ್ ಆಗುತ್ತೆ, ನೀವು ನೋಡ್ತಾ ಇರಿ. ಇಲ್ಲಿ ಕಾ ಕೆ ಫರ್ ಕಾ. ಇಲ್ಲಿ ನಿರ್ಮಲ ಫಾಂಟ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿದೆ, ನಾನು ಇಲ್ಲಿ ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡಿಲ್ಲ. ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಟೈಪ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಒಣಜ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅನ್ನ ಟೈಪ್ ಮಾಡ್ತಾ ಇರೋದ್ರಿಂದ ನಿರ್ಮಲ ಫಾಂಟ್ ಅನ್ನ ತಗೊಂಡಿದ್ದೀನಿ. ನಿಮಗೆ ಇಂಗ್ಲಿಷ್ ಲೆಟರ್ಸ್ ಬೇಕಂದ್ರೆ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ, ಕನ್ನಡ ಲೆಟರ್ಸ್ ಬೇಕಂದ್ರೆ ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇಂಗ್ಲಿಷ್ ಲೆಟರ್ಸ್ ಅಲ್ಲಿ ಯಾವ್ದಾದ್ರು ಕ್ಯಾಪಿಟಲ್ ಲೆಟರ್ ಬೇಕಂದ್ರೆ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಬೇಕು, ನಂತರ ಶಿಫ್ಟ್ ಕೀ ಸಹಾಯದಿಂದ ನೀವು ಯಾವುದೇ ಲೆಟರ್ ಅನ್ನ ಪ್ರೆಸ್ ಮಾಡಿದ್ರು ಕ್ಯಾಪಿಟಲ್ ಲೆಟರ್ ಬರುತ್ತೆ. ಇಲ್ಲಿ ಹಳೆಯ ನುಡಿ ವರ್ಷನ್ ಗಳಿಗಿನ ನುಡಿ 6.1 ತುಂಬಾ ಈಸಿ ಆಗಿದೆ. ಕೆ ಪ್ಲಸ್ ಎ ಕ ಕೆ ಪ್ಲಸ್ ಎ ಕ ನಂತರ ಕಿ ಕೆ ಪ್ಲಸ್ ಐ ಕೆ ಪ್ಲಸ್ ಐ ಕಿ ನಂತರ ಎರಡನೇ ಕಿ ಕೆ ಪ್ಲಸ್ ಶಿಫ್ಟ್ ವಿತ್ ಐ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಕೆ ಶಿಫ್ಟ್ ವಿತ್ ಐ ಕಿ ನಂತರ ಕು ಕೆ ಪ್ಲಸ್ ಯು ಕೆ ಪ್ಲಸ್ ಯು ಕು ನಂತರ ಎರಡನೇ ಕು ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಯು ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ನಂತರ ಶಿಫ್ಟ್ ಪ್ಲಸ್ ಯು ಕು ನಂತರ ಕ್ರು ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಆರ್ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಶಿಫ್ಟ್ ವಿತ್ ಆರ್ ಕ್ರೂ ನಂತರ ಕೆ ಕೆ ಪ್ಲಸ್ ಇ ಕೆ ಕೆ ಪ್ಲಸ್ ಇ ಕೆ ನಂತರ ಎರಡನೇ ಕೆ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಇ ಕೆ ನಂತರ ಶಿಫ್ಟ್ ಪ್ಲಸ್ ಇ ಲೆಟರ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಕೆ ನಂತರ ಕೋ ನಂತರ ಕೆ ಪ್ಲಸ್ ಓ ಕೋ ಕೆ ಪ್ಲಸ್ ಓ ಕೋ ನಂತರ ಎರಡನೇ ಕೋ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಓ ಎರಡನೇ ಕೋ. ಕೆ ಲೆಟರ್ ಅನ್ನ ಮೊದಲು ಪ್ರೆಸ್ ಮಾಡಬೇಕಾಗುತ್ತೆ, ನಂತರ ಶಿಫ್ಟ್ ಜೊತೆಗೆ ಓ ಕೋ ನಂತರ ಕೌ ಮೊದಲು ಕೆ ಲೆಟರ್ ನಂತರ ಶಿಫ್ಟ್ ಪ್ಲಸ್ ವಿ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೌ ಕೆ ಶಿಫ್ಟ್ ವಿತ್ ವಿ ಕೌ ನಂತರ ಕಮ್ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಕೆ ನಂತರ ಶಿಫ್ಟ್ ಪ್ಲಸ್ ಎಂ ಕಮ್ ನಂತರ ಕಹ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಎಚ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಕೆ ನಂತರ ಶಿಫ್ಟ್ ಪ್ಲಸ್ ಎಚ್ ಕಹ. ಇದೇ ರೀತಿ ನಾವು ಉಳಿದ ಕಾಗುಣಿತ ಅಕ್ಷರಗಳನ್ನ ಬರಿಬೇಕಾಗುತ್ತೆ. ನಂತರ ಒತ್ತಕ್ಷರಗಳನ್ನ ನೋಡೋಣ. ಮೊದಲು ಕಾಗೆ ಕ ಒತ್ತು. ಮೊದಲನೇ ಕ ಕೆ ಪ್ಲಸ್ ಎಫ್ ಪ್ಲಸ್ ಕೆ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಕೆ ನಂತರ ಎಫ್ ಲೆಟರ್ ಅನ್ನ ಪ್ರೆಸ್ ಮಾಡಬೇಕು, ನಂತರ ಮತ್ತೊಮ್ಮೆ ಕೆ ಲೆಟರ್ ಅನ್ನ ಪ್ರೆಸ್ ಮಾಡಬೇಕು, ಕ ಬರುತ್ತೆ. ನಂತರ ದೊಡ್ಡ ಕ ಶಿಫ್ಟ್ ಪ್ಲಸ್ ಕೆ ನಂತರ ಎಫ್ ನಂತರ ಶಿಫ್ಟ್ ಪ್ಲಸ್ ಕೆ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲಿಗೆ ಶಿಫ್ಟ್ ಪ್ಲಸ್ ಕೆ ಲೆಟರ್ ದೊಡ್ಡ ಕ ಅಕ್ಷರ ಬರುತ್ತೆ, ನಂತರ ಎಫ್ ನಂತರ ಶಿಫ್ಟ್ ಪ್ಲಸ್ ಕೆ ದೊಡ್ಡ ಕಾಗೆ ಕ ಒತ್ತು ಬರುತ್ತೆ. ನಂತರ ಇಲ್ಲಿ ಗ ಮೊದಲನೇ ಗ ಜಿ ಪ್ಲಸ್ ಎಫ್
ಪ್ಲಸ್ ಜಿ. ಮೊದಲು ಜಿ ಲೆಟರ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ, ನಂತರ ಎಫ್, ನಂತರ ಮತ್ತೆ ಜಿ. ಗಾಗೆ ಗಾ ಒತ್ತು, ನಂತರ ದೊಡ್ಡ ಗ, ಶಿಫ್ಟ್ ಪ್ಲಸ್ ಜಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲಿಗೆ ಶಿಫ್ಟ್ ಪ್ಲಸ್ ಜಿ ದೊಡ್ಡ ಗ ಬರುತ್ತೆ, ನಂತರ ಎಫ್, ನಂತರ ಶಿಫ್ಟ್ ಪ್ಲಸ್ ಜಿ ದೊಡ್ಡ ಗಾಗೆ ಗಾವತ್ತು, ನಂತರ ಛ, ಸಿ ಪ್ಲಸ್ ಎಫ್ ಪ್ಲಸ್ ಸಿ, ಸಿ ಪ್ಲಸ್ ಎಫ್ ಪ್ಲಸ್ ಸಿ, ಚಾಗೆ ಚಾವತ್ತು, ನಂತರ ಎರಡನೇ ಚ, ಶಿಫ್ಟ್ ಪ್ಲಸ್ ಸಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಸಿ. ಮೊದಲಿಗೆ ನೀವು ಶಿಫ್ಟ್ ಪ್ಲಸ್ ಸಿ ಚ ಎಫ್ ಲೆಟರ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಸಿ ದೊಡ್ಡ ಚ, ಚಾಗೆ ಚಾವತ್ತು, ನಂತರ ಜ, ಜೆ ಪ್ಲಸ್ ಎಫ್ ಪ್ಲಸ್ ಜೆ, ಜೆ ನಂತರ ಎಫ್, ನಂತರ ಮತ್ತೊಮ್ಮೆ ಜೆ ಲೆಟರ್, ಜಾಗೆ ಜಾವತ್ತು, ನಂತರ ಎರಡನೇ ಜ, ಶಿಫ್ಟ್ ಪ್ಲಸ್ ಜೆ ಪ್ಲಸ್ ಎಫ್, ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಜೆ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲಿಗೆ ಶಿಫ್ಟ್ ಪ್ಲಸ್ ಜೆ ದೊಡ್ಡ ಜ, ನಂತರ ಎಫ್ ಲೆಟರ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಜೆ ದೊಡ್ಡ ಜ, ಜಾಗೆ ಜಾವತ್ತು, ನಂತರ ಟ, ಕ್ಯೂ ಪ್ಲಸ್ ಎಫ್ ಪ್ಲಸ್ ಕ್ಯೂ, ಕ್ಯೂ ಟ ಅಕ್ಷರ ಬರುತ್ತೆ, ನಂತರ ಎಫ್, ನಂತರ ಮತ್ತೊಮ್ಮೆ ಕ್ಯೂ, ಟಾಗೆ ಟ ಒತ್ತು, ನಂತರ ಎರಡನೇ ಟ, ಶಿಫ್ಟ್ ಪ್ಲಸ್ ಕ್ಯೂ, ನಂತರ ಎಫ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಕ್ಯೂ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಕ್ಯೂ ಎರಡನೇ ಟ, ಎಫ್ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಕ್ಯೂ, ಟಾಗೆ ಟ ಒತ್ತು, ನಂತರ ಡ ಮೊದಲನೇ ಡ, ಡಬ್ಲ್ಯೂ ಪ್ಲಸ್ ಎಫ್ ಪ್ಲಸ್ ಡಬ್ಲ್ಯೂ ಲೆಟರ್ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಡಬ್ಲ್ಯೂ, ಡ, ನಂತರ ಎಫ್, ನಂತರ ಮತ್ತೊಮ್ಮೆ ಡಬ್ಲ್ಯೂ, ಡಾಗೆ ಡ ಒತ್ತು, ನಂತರ ಎರಡನೇ ಡ, ಶಿಫ್ಟ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಡಬ್ಲ್ಯೂ ಮತ್ತೊಮ್ಮೆ. ಮೊದಲು ಶಿಫ್ಟ್ ಪ್ಲಸ್ ಡಬ್ಲ್ಯೂ ದೊಡ್ಡ ಡ, ನಂತರ ಎಫ್, ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಡಬ್ಲ್ಯೂ ದೊಡ್ಡ ಡಾಗೆ ಡ ಒತ್ತು, ನಂತರ ಇಲ್ಲಿ ಣ, ಟ ಟ ಡ ಡ ಣ, ಣಗೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎನ್ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್ ಅನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಶಿಫ್ಟ್ ಪ್ಲಸ್ ಎನ್ ಣ ಅಕ್ಷರ, ನಂತರ ಎಫ್, ನಂತರ ಶಿಫ್ಟ್ ಪ್ಲಸ್ ಎನ್ ಣಗೆ ಣ ಒತ್ತು, ನಂತರ ತ, ಟಿ ಪ್ಲಸ್ ಎಫ್ ಪ್ಲಸ್ ಟಿ ಲೆಟರ್ ಅನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಟಿ ಎಫ್ ಟಿ, ತಾಗೆ ತ ಒತ್ತು, ನಂತರ ಎರಡನೇ ತ, ಶಿಫ್ಟ್ ಪ್ಲಸ್ ಟಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ ಅನ್ನು ಮತ್ತೊಮ್ಮೆ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಟಿ ದೊಡ್ಡ ತ, ನಂತರ ಎಫ್ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಟಿ ದೊಡ್ಡ ತ, ತಾಗೆ ತ ಒತ್ತು, ನಂತರ ದ, ಡಿ ಪ್ಲಸ್ ಎಫ್ ಪ್ಲಸ್ ಡಿ, ಡಿ ನಂತರ ಎಫ್, ನಂತರ ಮತ್ತೊಮ್ಮೆ ಡಿ, ದಾಗೆ ದ ಒತ್ತು, ನಂತರ ಎರಡನೇ ದ, ಶಿಫ್ಟ್ ಪ್ಲಸ್ ಡಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಮೊದಲು ಶಿಫ್ಟ್ ಪ್ಲಸ್ ಡಿ ದೊಡ್ಡದ ಬರುತ್ತೆ, ನಂತರ ಎಫ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಡಿ ದೊಡ್ಡದ, ದಾಗೆ ದ ಒತ್ತು, ನಂತರ ನ, ಎನ್ ಪ್ಲಸ್ ಎಫ್ ಪ್ಲಸ್ ಎನ್, ಎನ್ ನಂತರ ಎಫ್, ನಂತರ ಮತ್ತೊಮ್ಮೆ ಎನ್, ನಾಗೆ ನ ಒತ್ತು, ನಂತರ ಪ, ಪಿ ಪ್ಲಸ್ ಎಫ್ ಪ್ಲಸ್ ಪಿ, ಪಿ ನಂತರ ಎಫ್, ನಂತರ ಪಿ, ಪಾಗೆ ಪ ಒತ್ತು, ನಂತರ ಎರಡನೇ ಪ, ಶಿಫ್ಟ್ ಪ್ಲಸ್ ಪಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಪಿ ಅನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಶಿಫ್ಟ್ ವಿತ್ ಪಿ
ಎರಡನೇ ಪ ನಂತರ ಎಫ್ ಲೆಟರ್ ನಂತರ ಶಿಫ್ಟ್ ಪ್ಲಸ್ ಪಿ ದೊಡ್ಡಪ್ಪ ಪಾಗೆ ಪಾವತ್ತು ನಂತರ ಬಾ ಬಿ ಪ್ಲಸ್ ಎಫ್ ಪ್ಲಸ್ ಬಿ ಬಿ ನಂತರ ಎಫ್ ನಂತರ ಮತ್ತೊಮ್ಮೆ ಬಿ ಬಾಗೆ ಬಾವುತ್ತು ನಂತರ ಎರಡನೇ ಬಾ ಶಿಫ್ಟ್ ಪ್ಲಸ್ ಬಿ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಬಿ ಮೊದಲು ಶಿಫ್ಟ್ ಪ್ಲಸ್ ಬಿ ದೊಡ್ಡ ಬಾ ಅಕ್ಷರ ಬರುತ್ತೆ ನಂತರ ಎಫ್ ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಬಿ ದೊಡ್ಡ ಬಾಗೆ ಬಾವುತ್ತು ನಂತರ ಮಾ ಎಂ ಪ್ಲಸ್ ಎಫ್ ಪ್ಲಸ್ ಎಂ ಎಂ ಎಫ್ ನಂತರ ಮತ್ತೊಮ್ಮೆ ಎಂ ಮಾಗೆ ಮಾವುತ್ತು ನಂತರ ಯಾ ವೈ ಪ್ಲಸ್ ಎಫ್ ಪ್ಲಸ್ ವೈ ವೈ ಪ್ಲಸ್ ಎಫ್ ನಂತರ ವೈ ಯಾಗೆ ಯಾವತ್ತು ನಂತರ ರಾಗೆ ರಾವತ್ತು ಆರ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ನಂತರ ಆರ್ ಆರ್ ಲೆಟರ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ ನಂತರ ಶಿಫ್ಟ್ ವಿತ್ ಎಫ್ ನಂತರ ಮತ್ತೊಮ್ಮೆ ಆರ್ ರಾಗೆ ರಾವತ್ತು ನಂತರ ಲಾಗೆ ಲಾವತ್ತು ಎಲ್ ಪ್ಲಸ್ ಎಫ್ ಪ್ಲಸ್ ಎಲ್ ಲಾಗೆ ಲಾವತ್ತು ಎಲ್ ಎಫ್ ಎಲ್ ಲಾಗೆ ಲಾವತ್ತು ನಂತರ ವಾ ವಿ ಪ್ಲಸ್ ಎಫ್ ಪ್ಲಸ್ ವಿ ವಿ ಎಫ್ ವಿ ವಾಗೆ ವಾವತ್ತು ನಂತರ ಮೊದಲನೇ ಶ ಶಿಫ್ಟ್ ಪ್ಲಸ್ ಎಸ್ ನಂತರ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಮೊದಲಿಗೆ ಶಿಫ್ಟ್ ಪ್ಲಸ್ ಎಸ್ ಶ ನಂತರ ಎಫ್ ನಂತರ ಶಿಫ್ಟ್ ಪ್ಲಸ್ ಎಸ್ ಶಾಗೆ ಶಾವತ್ತು ನಂತರ ಎರಡನೇ ಶ ಎಕ್ಸ್ ಪ್ಲಸ್ ಎಫ್ ಪ್ಲಸ್ ಎಕ್ಸ್ ಎಕ್ಸ್ ಎಫ್ ಎಕ್ಸ್ ಶಾಗೆ ಶಾವತ್ತು ನಂತರ ಸ ಎಸ್ ಪ್ಲಸ್ ಎಫ್ ಪ್ಲಸ್ ಎಸ್ ಎಸ್ ಎಫ್ ಎಸ್ ಸಾಗೆ ಸಾವತ್ತು ನಂತರ ಹ ಎಚ್ ಪ್ಲಸ್ ಎಫ್ ಪ್ಲಸ್ ಎಚ್ ಎಚ್ ಎಫ್ ಎಚ್ ಹಾಗೆ ಹಾವತ್ತು ನಂತರ ಳ ಶಿಫ್ಟ್ ಪ್ಲಸ್ ಎಲ್ ಪ್ಲಸ್ ಎಫ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಲಾಗೆ ಲಾವತ್ತು ಶಿಫ್ಟ್ ಪ್ಲಸ್ ಎಲ್ ಲಾ ಎಫ್ ಶಿಫ್ಟ್ ಪ್ಲಸ್ ಎಲ್ ಲಾಗೆ ಲಾವತ್ತು ಇಲ್ಲಿ ಎಂ ಎಸ್ ವರ್ಡ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅನ್ನ ನಾನು ಟೈಪ್ ಮಾಡಿ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆ ಪ್ಲಸ್ ಐ ಕೀ ಆಗತ್ತೆ ಇಲ್ಲಿ ಕೆ ಪ್ಲಸ್ ಇದು ಸ್ಮಾಲ್ ಲೆಟರ್ ಐ ನಾನಿಲ್ಲಿ ಐ ಲೆಟರ್ ಅನ್ನ ಟೈಪ್ ಮಾಡಿ ನಂತರ ಸ್ಪೇಸ್ ಕೊಟ್ಟಾಗ ಇದು ಕ್ಯಾಪಿಟಲ್ ಐ ಆಗಿ ಕನ್ವರ್ಟ್ ಆಗಿದೆ ಯಾಕಂದ್ರೆ ಎಂ ಎಸ್ ವರ್ಡ್ ಅಲ್ಲಿ ಆಟೋ ಕರೆಕ್ಷನ್ ಆಪ್ಷನ್ ಇರೋದ್ರಿಂದ ಇದು ಕ್ಯಾಪಿಟಲ್ ಲೆಟರ್ ಆಗಿ ಕನ್ವರ್ಟ್ ಆಗಿದೆ ಇಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಐ ಐ ಲೆಟರ್ ನ ಟೈಪ್ ಮಾಡಿ ಸ್ಪೇಸ್ ಕೊಟ್ಟ ನಂತರ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗಿದೆ ಈ ಎರಡು ಅಕ್ಷರಗಳು ಸ್ಮಾಲ್ ಲೆಟರ್ ಐ ನಂತರ ಇಲ್ಲಿ ಕ ಕ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಅಕ್ಷರ ಇಲ್ಲಿ ಮಿಸ್ ಆಗಿದೆ ನಾನು ಟೈಪ್ ಮಾಡಬೇಕಾದ್ರೆ ಇಲ್ಲಿ ನೀವು ನೋಡಿ ಕಿ ಅಕ್ಷರಕ್ಕೆ ಕೆ ಪ್ಲಸ್ ಐ ನಂತರ ಎರಡನೇ ಕೀ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಐ ನಂತರ ಕೈ ಅಕ್ಷರಕ್ಕೆ ನೀವು ಕೆ ಪ್ಲಸ್ ಶಿಫ್ಟ್ ಪ್ಲಸ್ ವೈ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ನಾವು ನುಡಿಯ ಸಹಾಯದಿಂದ ಎಂ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಯಾವುದೇ ಅಪ್ಲಿಕೇಶನ್ ಅಲ್ಲಿ ನೀವು ಒತ್ತಕ್ಷರಗಳು ಮತ್ತು ಕಾಗುಣಿತ ಅಕ್ಷರಗಳನ್ನ ತುಂಬಾ ಸುಲಭವಾಗಿ ಬರೀಬಹುದು.